ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ನೀವು ನನ್ನ ಮಾತಿಗೆ ನಿಜವಾಗಿ ಶರಣಾದರೆ ನಾನಿನ್ನೂ ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ಗೆಳೆಯರೆಂದು ಕರೆಯುತ್ತೇನೆ. ಹೌದು ಪ್ರಿಯರೇ, ನೂತನ ಸ್ನೇಹಿತನು ಎನ್ನುವ ಅಂಶವನ್ನು ಧ್ಯಾನಿಸಲು ನಿಮ್ಮನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸ್ತೇನೆ ಪ್ರಿಯರೇ. ಅಂಶ ಹೌದು ಪ್ರಿಯರೇ, ನಾವು ಇಂದು ಧ್ಯಾನಿಸಲಿರುವ ಜೀವಂತ ದೇವರ ವಾಕ್ಯ ಭಾಗ ಅಂಶ ನೂತನ ಸ್ನೇಹಿತನು, ನ್ಯೂ ಫ್ರೆಂಡ್. ಪವಿತ್ರ ಗ್ರಂಥದ ಭಾಗದಿಂದ ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಂಡು ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಬುದ್ಧಿ ವಿಕಾಸಕ್ಕಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಹಾಯಕ್ಕಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನ್ಯಾಯವಂತನಾದ ನೀತಿ ನಂಬಿಗಸ್ತನಾದ ದೇವರೇ, ಪ್ರೀತಿ ಸ್ವರೂಪನೇ ದೇವ, ನಿಮ್ಮ ಜೀವ ನೀಡುವ ವಾಕ್ಯವನ್ನು ಧ್ಯಾನಿಸಲು ಹೋಗುವಾಗ ನೂತನ ಸ್ನೇಹಿತನು ಎನ್ನುವ ಅಂಶವನ್ನು ಯೇಸು ನಾಮದಲ್ಲಿ ಧ್ಯಾನಿಸಲಿರುವಾಗ ನಿನ್ನ ಪರಿಶುದ್ಧಾತ್ಮನ ಮೂಲಕ, ಸತ್ಯ ಸ್ವರೂಪಿಯಾದ ಆತ್ಮನ ಮೂಲಕ ನಾವು ಲೋಕವನ್ನು, ಶರೀರವನ್ನು, ಮರಣವನ್ನು, ಸೈತಾನನ್ನು ಜಯಿಸಲು, ಶರೀರದ ಇಚ್ಛೆಗಳನ್ನು ಪರಿಶುದ್ಧಾತ್ಮನ ನೆರವಿನಿಂದ ದಹಿಸಲು ಶಕ್ತಿ ನೀಡಿರಿ. ಈ ವಾಕ್ಯ ಭಾಗದಲ್ಲಿ ಬಂದಿರುವ ಎಲ್ಲ ನಿಮ್ಮ ಮಗ ಮಗಳನ್ನು ದರ್ಶಿಸಿ ಅವರಿಗೆ ಬೇಕಾದ ಪರಲೋಕದ ಆಶೀರ್ವಾದದಿಂದ, ಆತ್ಮಶಕ್ತಿಯಿಂದ, ದೈವಶಕ್ತಿಯಿಂದ, ಪ್ರೀತಿಯಿಂದ, ಸಂಯಮದಿಂದ ತುಂಬಬೇಕೆಂದು, ದುಷ್ಟನ ಎಲ್ಲ ನೋಗಗಳನ್ನು ಮುರಿದು ಹಾಕಬೇಕೆಂದು, ದೊಡ್ಡ ಜಯ ನಿಮ್ಮ ಮಕ್ಕಳ ದೇಹಾತ್ಮ ಪ್ರಾಣಗಳಲ್ಲಿ ಉಂಟು ಮಾಡಬೇಕೆಂದು, ನೂತನ ಸ್ನೇಹಿತನಾಗಿ ಯೇಸು ಕ್ರಿಸ್ತನು ಇಂದಿನಿಂದ ಆ ಮಕ್ಕಳ ಜೀವಿತದಲ್ಲಿ ನೆಲೆಗೊಳ್ಳಬೇಕೆಂದು ಅನುಗ್ರಹಿಸಬೇಕೆಂದು, ಇದರ ಮೂಲಕ ತಂದೆ ನೀವೇ ಘನಮಾನ ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆಯು ತಂದೆಯೇ. ಆಮೇನ್, ಆಮೇನ್. ಹೌದು ಪ್ರಿಯರೇ, ನೂತನ ಸ್ನೇಹಿತನು ನಮ್ಮ ಪ್ರಭು ಯೇಸು ಕ್ರಿಸ್ತ ನೂತನ ಸ್ನೇಹಿತನಾಗಿದ್ದಾನೆ ಪ್ರಿಯರೇ. ನಾವು ಪವಿತ್ರ ಗ್ರಂಥ ಯೋಹಾನನ ಸುವಾರ್ತೆ 14:17 ವಾಕ್ಯದಲ್ಲಿ ಓದುವುದಾದರೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 14:17 ವರ್ಡ್, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ, ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ, ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು ಎನ್ನುವ ವಾಕ್ಯ ಪ್ರೇರೆ. ಹೌದು, ನಮ್ಮೆಲ್ಲರಿಗೆ ಸ್ನೇಹಿತರಿರುತ್ತಾರೆ ಪ್ರೇರೆ. ಅವರೊಂದಿಗೆ ಗಂಟೆಗಟ್ಟಲೆ ನಾವು ಸಮಯ ಕಳೆಯುವುದೆಂದರೆ ನಮಗೆ ಭಾಳ ಇಷ್ಟ. ಆದ್ದರಿಂದ ನಮ್ಮ ಸಂತೋಷವನ್ನು, ದುಃಖವನ್ನು, ರಹಸ್ಯವನ್ನು ಅವರೊಂದಿಗೆ ಬಿಟ್ಟರೆ ಬೇರೆ ಯಾರೊಂದಿಗೂ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಯಾವುದೇನಾದರೂ ಕೂಡ ಭೂಲೋಕ ಸಂಬಂಧವಾದ ಸ್ನೇಹಿತರು ನಂಬಿಗಸ್ತರಲ್ಲ ಎನ್ನುವುದೇ ನಮ್ಮ ಅನುಭವ ಹೇಳುತ್ತದೆ ಪ್ರೇರೆ. ಕಾರಣ ಅವರು ನಮ್ಮನ್ನು ಯಾವ ದಿನವಾದರೂ ಕೂಡ ತೀರ್ಪು ಮಾಡಬಹುದು ಹಾಗೂ ಇಲ್ಲಸಲ್ಲದ ಕಾರಣಗಳಿಂದ ನಮಗೆ ವಿರೋಧವಾಗಬಹುದು. ಹೌದು ಪ್ರೇರೆ, ಆದರೆ ನಮ್ಮನ್ನು ಯಾರು ಬಿಟ್ಟರೂ ಕೂಡ ಬಿಡಲಾರದಂಥ, ತೊರೆಯಲಾರದಂಥ ಒಬ್ಬ ನಂಬಿಗಸ್ತನಾದ ಸ್ನೇಹಿತನು ನಿಮಗೆ ಪರಿಚಯ ಮಾಡುತ್ತೇನೆ ಪ್ರೇರೆ. ಆತನು ಯಾರಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಈತನಲ್ಲಿ ಯಾವಾಗಲೂ ನಂಬಿಕೆ ಇಡಬಹುದು, ಯಾಕಂದರೆ ಪ್ರತ್ಯೇಕವಾಗಿ ಆತನು ಒಬ್ಬಂಟಿಗರಿಗೋಸ್ಕರ, ಅವಸರದಲ್ಲಿ ಇದ್ದವರಿಗೋಸ್ಕರ, ಹೃದಯ ಚದುರಿದವರಿಗೋಸ್ಕರ ಹಾಗೂ ಪಾಪಿಗಳಿಗೋಸ್ಕರ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನಮಗೋಸ್ಕರ ತನ್ನ ಪ್ರಾಣವನ್ನು ನೀಡಿದಂಥ, ಈ ಲೋಕಕ್ಕೆ ಬಂದ ನಿಜವಾದ ದೇವರ ಕುಮಾರ ರಕ್ಷಕನಾಗಿದ್ದಾನೆ ಪ್ರಿಯರೇ. ಆತನು ಈ ಲೋಕದೊಳಗೆ ಬಂದು ನಮ್ಮ ಪಾಪಗಳ ನಿಮಿತ್ತ ಮರಣಿಸಿ ಮೂರನೇ ದಿನ ಜೀವಂತವಾಗಿ ಸಮಾಧಿಯಿಂದ ಎದ್ದು ಆರೋಹಣವಾಗಿ ಸ್ವರ್ಗಕ್ಕೆ, ನಂತರ ನಮ್ಮನ್ನು ಅನಾಥರನ್ನಾಗಿ ಬಿಡದೆ ಯೋಹಾನ ಸುವಾರ್ತೆ 14:18 ವಾಕ್ಯದಲ್ಲಿ ಹೇಳಿದಂತೆ ನಮ್ಮೊಂದಿಗೆ ಯಾವಾಗಲೂ ಇರುವುದಕ್ಕಾಗಿ ಮತ್ತೊಬ್ಬ ಸ್ನೇಹಿತನನ್ನು ಕಳುಹಿಸಿದ್ದಾನೆ. ಯೋಹಾನ ಸುವಾರ್ತೆ 14:16 ವಾಕ್ಯ ಪ್ರಿಯರೇ, ಆ ಯಾವಾಗಲೂ ಇರುವ ಸ್ನೇಹಿತ ಯಾರೆಂದರೆ ಪರಿಶುದ್ಧಾತ್ಮನು. ಎಷ್ಟೋ ಅದ್ಭುತವಾದ ಸ್ನೇಹಿತನು, ಆದ್ದರಿಂದ ಆತನನ್ನು ನೀವು ಆಶ್ರಯಿಸಬಹುದು ಪ್ರಿಯರೇ. ಯೇಸುವಿನ ಪರಿಶುದ್ಧಾತ್ಮನು, ಆತನೊಂದಿಗೆ ನೀವು ಮಾತನಾಡಬಹುದು, ಪ್ರೀತಿಸಬಹುದು, ಆತನನ್ನು ಆರಾಧಿಸಬಹುದು. ನಮ್ಮ ಪಾಪ, ನಾವು ಪಾಪ ಮಾಡಿದಾಗ ಪರಿಶುದ್ಧಾತ್ಮನು ದುಃಖ ಪಡುತ್ತಾನೆ, ಆದರೆ ಯಾಕೆಂದರೆ ಆತನು ಮೃದು ಹೃದಯ ಉಳ್ಳಾತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಹೌದು, ಅದಕ್ಕೆ ಎಫ್ ಎಸ್ ಎ ಪತ್ರಿಕೆ 4:30 ವಾಕ್ಯದೊಳಗೆ
ಹೀಗೆ ಬರೆಯಲ್ಪಟ್ಟಿದೆ. ಎಫೆಸಿಯನ್ಸ್ ಚಾಪ್ಟರ್ 4:30. ಇಲ್ಲಿ ಓದುವುದಾದರೆ, ದೇವರ ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡಿರಿ ಎಂದು ಓದುತ್ತೇವೆ. ಹೌದು, ಪರಿಶುದ್ಧವಾಗಿ ಜೀವಿಸಬೇಕೆನ್ನುವರಿಗೆ ಪ್ರತಿ ವಿಶ್ವಾಸಿಯ ದೇಹದಲ್ಲಿ ಪರಿಶುದ್ಧಾತ್ಮನು ನಿವಾಸಿಸುತ್ತಾನೆ. ಪ್ರೇರೆ, ಆ ಪರಿಶುದ್ಧಾತ್ಮನು ನಮ್ಮ ದೇಹದಲ್ಲಿ ನಿವಾಸಿಸಿದಾಗಲೇ ಪರಿಶುದ್ಧವಾಗಿ ಜೀವಿಸಲು, ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಜೀವಿಸಲು ಸಾಧ್ಯ. ಕೊರಿಂಥ 1:3:16-17 ನೋಡುವುದಾದರೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮೊಳಗೆ ವಾಸಿಸುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂದು ಬರೆಯಲ್ಪಟ್ಟಿದೆ. ನಮ್ಮ ತಂದೆ ನಮಗೋಸ್ಕರ ಪರಿಶುದ್ಧಾತ್ಮ ಎಂಬ ಶ್ರೇಷ್ಠ ಆಧಿಕ್ಯತೆ ಉಳ್ಳ ವ್ಯಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಪ್ರೇರೆ, ಇದನ್ನು ಗ್ರಹಿಸಬೇಕಾಗಿದೆ. ನಿನಗೆ ಸಂತೋಷವಾಗಿರಬಹುದು, ಆದರೆ ಆತನನ್ನು ಸ್ತುತಿಸುವುದೇ ನಿಜವಾದ ಸಂತೋಷ. ಪ್ರೇರೆ, ಎಲ್ಲ ಸಂತೋಷಕ್ಕಿಂತ. ಹೌದು ಪ್ರೇರೆ, ಹೀಗೆ ನಮ್ಮ ಪರಲೋಕ ತಂದೆ ನಮಗೋಸ್ಕರ ಪರಿಶುದ್ಧಾತ್ಮ ಎನ್ನುವಂಥ ದೈವಶಕ್ತಿಯನ್ನು, ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ಪರಲೋಕ ಶಕ್ತಿಯನ್ನು, ವಿಸ್ಮಯ ಶಕ್ತಿಯನ್ನು, ಭೂಮಿಯ ಮೇಲೆ ದೇವರ ದೊಡ್ಡ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆಂದು ನಾವು ಗ್ರಹಿಸಬೇಕಾಗಿದೆ. ಇದರಲ್ಲಿ ನಾವು ಸಂತೋಷ ಪಡಬೇಕಾಗಿದೆ, ಲೌಕಿಕ ವಿಷಯಗಳಲ್ಲಿ ಅಲ್ಲ. ಹೀಗೆ ದೇವರು ಅನುಗ್ರಹಿಸಿದ ಆತನ ಪ್ರಿಯ ಪರಿಶುದ್ಧಾತ್ಮನಿಗಾಗಿ ನಾವು ದೇವರನ್ನು ಸ್ತುತಿಸೋಣ. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ನಮ್ಮೊಂದಿಗೆ ನಿರಂತರವಾಗಿರುವ ಅದ್ಭುತವಾದ ಸ್ನೇಹಿತನನ್ನು ಕಳುಹಿಸಿ ನಮ್ಮ ದುಃಖವನ್ನೆಲ್ಲ ತೊಲಗಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ತಂದೆ. ಪರಿಶುದ್ಧಾತ್ಮನೇ, ನಿಜವಾದ ಸ್ನೇಹಿತನೇ, ನೀವು ದಯಮಾಡಿ ಯಾವಾಗಲೂ ನಮ್ಮೊಂದಿಗೆ ಇರಬೇಕೆಂದು ಕೇಳಿಕೊಳ್ಳುತ್ತೇವೆ ಪ್ರಭುವೇ. ಯೇಸುವೇ, ನಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಪರಿಶುದ್ಧಾತ್ಮನನ್ನು ಕಳುಹಿಸುತ್ತೇನೆ ಎಂದು ಹೇಳಿ ಕಳುಹಿಸಿಕೊಟ್ಟಿದ್ದಕ್ಕಾಗಿ ವಂದನೆಗಳು ಯೇಸುವೆ. ಸರ್ವಶಕ್ತ ದೇವಕುಮಾರನೇ, ನೀನು ನುಡಿದಂತೆ ನಡೆದದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ ಪ್ರಭುವೆ. ಹೀಗೆ ನಿಮ್ಮ ಪ್ರಿಯ ವಿಶ್ವಾಸಿಗಳಿಗೆ ನಿಮ್ಮ ಪವಿತ್ರ ನಾಮವನ್ನು ಪ್ರೀತಿಸಿ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆದು ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ನೀವೇ ಕಳುಹಿಸಿಕೊಟ್ಟು ನಾವೆಲ್ಲರೂ ದೇವರ ಆಲಯಗಳಾಗಿ ಮಾರ್ಪಡಿಸಬೇಕೆಂದು, ಸೈತಾನನ ಎಲ್ಲ ಗಣಗಳನ್ನು ನಾಶ ಮಾಡಲು ಶಕ್ತಿ ನೀಡಬೇಕೆಂದು, ಪರಿಶುದ್ಧಾತ್ಮನಾದ ನಿಮ್ಮ ಶಕ್ತಿಗಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ಹೌದು ಪ್ರೇರೆ, ನೂತನ ಸ್ನೇಹಿತನು, ಲೋಕವಾತನನ್ನು ಅರಿತುಕೊಳ್ಳುವುದಿಲ್ಲ, ಸತ್ಯ ಸ್ವರೂಪಿ ಆತ್ಮನನ್ನು ನಾವು ಅರಿತುಕೊಳ್ಳುತ್ತೇವೆ. ಕಾರಣ ಆತನು ನಮ್ಮೊಂದಿಗೂ ನಮ್ಮಲ್ಲಿಯೂ ವಾಸ ಮಾಡುತ್ತಾನೆ, ಕಾರಣ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ. ಹೌದು ಪ್ರೇರೆ, ಹೀಗೆ ನಾವು ಕಡೆಯಲ್ಲಿ ಒಂದು ವಾಕ್ಯ ಭಾಗ ಓದಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೇರೆ, Ephesians 4:30. Ephesians 4:30. ದೇವರ ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡಿರಿ. ವಿಮೋಚನೆಯ ದಿನದವರೆಗೆ ಆತನಲ್ಲಿ ನೀವು ಮುದ್ರಿಸಲ್ಪಟ್ಟಿರಲ್ಲ. ಹೌದು ಪ್ರೇರೆ, ದೇವರ ಪರಿಶುದ್ಧಾತ್ಮನನ್ನು ದುಃಖಪಡಿಸಬಾರದು. ಯೇಸುವಿನ ವಾಕ್ಯಗಳನ್ನು ಮೀರಿ ನಡೆದರೆ, ದೇವರ ಆಜ್ಞೆಗಳನ್ನು ಮೀರಿದರೆ ಪರಿಶುದ್ಧಾತ್ಮನು ದುಃಖಪಡುತ್ತಾನೆ ವಿಶ್ವಾಸಿಗಳ, ಸೇವಕರ ಜೀವನದಲ್ಲಿ. ಹೌದು ಪ್ರೇರೆ, ವಿಮೋಚನೆ ದಿನದವರೆಗೂ ನಾವು ಪರಿಶುದ್ಧಾತ್ಮ ಎಂಬ ದೈವ ಶಕ್ತಿಯಿಂದ, ವ್ಯಕ್ತಿಯಿಂದ ಮುದ್ರಿಸಲ್ಪಟ್ಟಿದ್ದೇವೆ. ಅಂಥ ದೈವಶಕ್ತಿ, ವ್ಯಕ್ತಿ, ಮುದ್ರೆ ಪರಿಶುದ್ಧಾತ್ಮನನ್ನು ದುಃಖಪಡಿಸದಂತೆ ನಮ್ಮೆಲ್ಲರಿಗೆ ಅನುಗ್ರಹಿಸಲ್ಪಡಲಿ. ನೂತನ ಸ್ನೇಹಿತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಿ ಚಿತ್ತವಾದರೆ ಭೇಟಿಯಾಗೋಣ. ಪ್ರೇರೆ, ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಜೀವಮರಣಗಳ ಒಡೆಯನ ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಸ್ವಾತಂತ್ರ್ಯ, ಬಿಡುಗಡೆ, ಆಶೀರ್ವಾದ, ನಿತ್ಯ ಜೀವ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ಸಭೆ ಸಹವಾಸದೊಂದಿಗೂ, ನಿಮ್ಮ ಕೈಕೆಲಸಗಳಲ್ಲಿ, ನಿಮ್ಮ ವಿಶ್ವಾಸ ಪರಿಶುದ್ಧ ಜೀವನದಲ್ಲಿ ನೆಲೆಗೊಂಡಿರಲಿ ಇಂದಿಗೂ ಎಂದಿಗೂ, ಯೇಸು ಕ್ರಿಸ್ತನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್.
ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್.